ದುನಿಯಾ ವಿಜಯ್ ಅಂತೂ ಈಗ ಲಾರಿ ಡ್ರೈವರ್ ಆಗಿಬಿಡ್ತಾರೆ. ಅದರಲ್ಲಿ ಏನಿದೆ ವಿಶೇಷತೆ ಅಂತಿದ್ದೀರಾ? ವಿಶೇಷತೆ ಒಂದಿದೆ ಗೊತ್ತಾ, ರೀಸೆಂಟ್ ಆಗಿ ಅವರಂತೂ ಮಸ್ತ್ ಫಿಗರ್ ಜೊತೆ ಸುಸ್ತಾಗುವಷ್ಟು ಕುಣಿತಾ ಇದ್ರು. ಏನು ವಿಷಯ ಹೇಳಕ್ಕೆ ಹೊರಟಿದ್ದೀನಿ ಅನ್ನೋ ಕ್ಯೂರಿಯಾಸಿಟಿ ಇದ್ರೆ ಹೇಳ್ತೀನಿ ಕೇಳಿ. ನಾನೀಗ ಮಾತಾಡ್ತಾ ಇರೋದು ಜರಾಸಂಧ ಚಿತ್ರದ ಬಗ್ಗೆ. ಈ ಚಿತ್ರದಲ್ಲಿ ವಿಜಯ್ ಅವರ ಇಂಟ್ರೊಡಕ್ಷನ್ ಸಾಂಗ್ ರೀಸೆಂಟ್ ಆಗಿ ನಡೀತಾ ಇತ್ತಾಯ್ತಾ. ಅದರಲ್ಲಂತೂ ದುನಿಯಾ ವಿಜಯ್ ಅವರು ಹುಬ್ಬಳ್ಳಿ ಭಾಷೆಯಲ್ಲಿ ಹಾಡ್ತಾ ಹುಡುಗಿರ ಜೊತೆ ಸ್ಟೆಪ್ ಹಾಕ್ತಾ ಇದ್ರೆ ಅದು ಹೇಗಿತ್ತು ನೀವು ನೋಡಿ ಎಂಜಾಯ್ ಮಾಡಿ. ಇದೇನಪ್ಪ ವಿಜಯ್ ಫುಲ್ ಡಾನ್ಸ್ ಮೂಡ್ ನಲ್ಲಿ ಇದ್ದಾರಲ್ಲ. ಅರೆ ಪಕ್ಕದಲ್ಲಿರೋರು ರಮಣೀತು ಚೌಧರಿ ಅಲ್ವಾ? ಹೌದು, ಜರಾಸಂಧ ಚಿತ್ರದಲ್ಲಿ ಬರುವ ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಇದು. ಹೂವಿನ ಮಾರ್ಕೆಟ್ನಲ್ಲಿ ಸಾರಿ ಉಟ್ಕೊಂಡಿರೋ ನಾರಿ ಬಂದಾಗ ಪಟ್ಟೆ ಹುಡುಗರೆಲ್ಲ ಬಾಯ್ ಬಾಯ್ ಬಿಟ್ಕೊಂಡು ಅವಳ ಹಿಂದೆ ಸುತ್ತೋದೆ ಈ ಸಾಂಗ್ನ ಕಾನ್ಸೆಪ್ಟ್. ನೈಟ್ ಎಫೆಕ್ಟ್ ನಲ್ಲಿ ಈ ಸಾಂಗ್ ಶೂಟ್ ನಡೀತಿದೆ. ಒಂದ್ ಕಡೆ ಡಾಬಾ ಸೆಟ್ ನಲ್ಲಿ ವಿಜಯ್ ಲಾರಿ ಡ್ರೈವರ್ ಗೆಟಪ್ ನಲ್ಲಿ ಮಸ್ತ್ ಮಸ್ತ್ ಸ್ಟೆಪ್ ಹಾಕ್ತಿದ್ರು. ಯಾವಾಗ್ಲೂ ನಮ್ಮ ಸಿನಿಮಾಗಳಲ್ಲಿ ಸಾಂಗ್ ಅಂತ ಮಾಡ್ತಿದ್ವಿ, ಆದ್ರೆ ಇಲ್ಲಿ ಫಸ್ಟ್ ಟೈಮ್ ಈ ಹುಬ್ಳಿ ಮೇಲೆ ಮಾಡ್ಕೊಂಡ್ರದ್ದು. ಹಳೆ ಹುಬ್ಳಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದೆ ಅಂತ ಆ ಭಾಷೆಯಲ್ಲಿ ಯೋಗರಾಜ್ ಸರ್ ಬರೆದಿರೋ ಸಾಂಗ್. ಕಂಠೀರವ ಸ್ಟುಡಿಯೋದಲ್ಲಿ ಹಾಕಿದ್ದ ಡಾಬಾ ಸೆಟ್ ನಲ್ಲಿ ಕಲರ್ಫುಲ್ ಲೈಟಿಂಗ್ ಸೆಟ್ಅಪ್ ಇತ್ತು. ವಿಜಯ್ ಮೈಕ್ ಕುಣಿಸ್ತಾ ಇದ್ರೆ ಪಕ್ಕದಲ್ಲಿದ್ದ ಡಾನ್ಸರ್ಸ್ ಎಲ್ಲ ವಿಜಯ್ಗೆ ಸಾಥ್ ನೀಡ್ತಿದ್ರು. ಯೋಗರಾಜ್ ಭಟ್ರ ಹುಬ್ಬಳ್ಳಿ ಶೈಲಿಯ ಸಾಹಿತ್ಯ ಮಾಸ್ ಆಡಿಯನ್ಸ್ಗೆ ಖುಷಿ ಕೊಡೋದ್ರಲ್ಲಿ ನೋ ಡೌಟ್. ಮಾಸ್ ಸಾಂಗ್ ಅನ್ನು ಹೊಸದಾಗಿ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಒಳದಂತ ಐಡಿಯಾ ಹುಬ್ಬಳ್ಳಿ ಭಾಷೆನಲ್ಲಿ ಯಾವುದೂ ಇದುವರೆಗೂ ಒಂದು ಮಾಸ್ ಸಾಂಗ್ ಅಂತ ಮಾಡಿಲ್ಲ ಅಂತ. ಸೊ ಅದನ್ನು ಐಡಿಯಾ ಇಟ್ಕೊಂಡು ಯೋಗರಾಜ್ ಭಟ್ಟವ್ರಿಗೆ ಆ ಭಾಷೆ ಮೇಲೆ ಸ್ವಲ್ಪ ಹಿಡಿತ ಜಾಸ್ತಿ ಇದೆ, ಅಂದರೆ ಅವರು ಆ ಭಾಗದವರೇ, ಅಂದರೆ ಓದಿರೋದು ಅದೆಲ್ಲ ಧಾರವಾಡದಲ್ಲೇ ಅಂತ ನಾನು ಕೇಳಿದ್ದೆ. ಸೊ ಈ ಥರ ಅಂತ ಅಂದಾಗ ಏ ನನಗೆ ತುಂಬ ಚೆನ್ನಾಗಿ ಗೊತ್ತಿರಿ ಉತ್ತರ ಕರ್ನಾಟಕದ ಭಾಷೆ, ಸಖದಾಗಿ ಬರೀತೀನಿ ಯಾವ ಹಾಡಾದರೆ ಅಂದರು. ಸೊ ಅವ್ರು ಹೇಳ್ದಂಗೆನೆ ಸಖದಾಗಿ ಬರೆದಿದ್ದಾರೆ. ಈ ಸಾಂಗ್ ನಲ್ಲಿ ಮೂರು ಬೇರೆ ಬೇರೆ ಸೆಟಪ್ ಗಳಿವೆ. ಒಂದ್ ಕಡೆ ಲಾರಿ ಡ್ರೈವರ್ ಗೆಟಪ್ ನಲ್ಲಿದ್ದ ವಿಜಯ್, ಇನ್ನೊಂದ್ ಕಡೆ ಜೀನ್ ಪ್ಯಾಂಟ್ ಕಲರ್ ಕಲರ್ ಶರ್ಟ್ ಹಾಕೊಂಡು ತಲೆ ಮೇಲೊಂದು ಬಿಳಿ ಟೋಪಿ ಇಟ್ಕೊಂಡು ಡಿಫ್ರೆಂಟ್ ಆಗಿ ಕಾಣ್ತಿದ್ರು. ಇನ್ನು ರಮಣೀತು ಚೌಧರಿ ವಿಜಯ್ ಜೊತೆ ಕಾಣಿಸ್ಕೊಳ್ತಿರೋದು ಇದೇ ಫಸ್ಟ್ ಟೈಮ್. Well, I'm here because I'm doing one guest appearance in this film. It's a opening song and it's very funny and very beautiful song it is. ಇದೊಂದೆ ಸಾಂಗ್ ನಲ್ಲಿ ಕಾಣಿಸ್ಕೊಳ್ತಿರೋ ರಮಣೀತು ಸಾಂಗ್ ಇಷ್ಟ ಆಗಿದ್ರಿಂದ ಈ ಸಾಂಗ್ ನಲ್ಲಿ ಸ್ಟೆಪ್ ಹಾಕೋಕೆ ಒಪ್ಕೊಂಡ್ರಂತೆ. ಇಟ್ ವಾಸ್ ದ ಓಪನಿಂಗ್ ಸಾಂಗ್ ಅಂಡ್ ದಿಸ್ ಮೂವಿ ವಿಲ್ ಸ್ಟಾರ್ಟ್ ವಿತ್ ಮೀ, ಸೊ ದಟ್ ವಾಸ್ ದ ಮೇನ್ ರೀಸನ್. ಅಂಡ್ ದ ಸೆಕೆಂಡ್ ಥಿಂಗ್ ವಾಸ್ ಡೈರೆಕ್ಟರ್ ಇಸ್ ವೆರಿ ನೋನ್, ಸೊ ಐ ಜಸ್ಟ್ ವಾಂಟೆಡ್ ಟು ವರ್ಕ್ ವಿತ್ ಹಿಮ್ ಒನ್ಸ್. ಅಂಡ್ ದ ಥರ್ಡ್ ಥಿಂಗ್ ಇಸ್ ಜಸ್ಟ್ ಬಿಕಾಸ್ ಆಫ್ ವಿಜಯ್, ಹೀ ಈಸ್ ಡೂಯಿಂಗ್ ಗುಡ್ ನೌ ಡೇಸ್ ಅಂಡ್ ಐ ಜಸ್ಟ್ ವಾಂಟೆಡ್ ಟು ವರ್ಕ್ ವಿತ್ ಹಿಮ್. ಬಾಯಿ ತುಂಬ ಬೀಡ ತುಂಬಿಕೊಂಡು ಪಕ್ಕ ಪಡ್ಡೆ ಹೈಕ್ಳಂಗೆ ವಿಜಯ್ ಲುಕ್ ಕೊಡ್ತಿದ್ರೆ ಅವ್ರ ಹಿಂದಿದ್ದ ಡಾನ್ಸರ್ಸ್ ಎಲ್ಲ ವಿಜಯ್ಗೆ ತಾಳ ಹಾಕ್ತಿದ್ರು. ಶಶಾಂಕ್ ಡೈರೆಕ್ಟ್ ಮಾಡ್ತಿರೋ ಜರಾಸಂಧ ಚಿತ್ರದ ಈ ಹಾಡಿಗೆ ಹರ್ಷ ಡಾನ್ಸ್ ಕೊರಿಯೋಗ್ರಫಿ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಚಿತ್ರದ ಎಲ್ಲ ಹಾಡುಗಳಿಗೂ ಇವರದ್ದೇ ಕೊರಿಯೋಗ್ರಫಿ. ಇದು ಒಂದು ಸಿನಿಮಾದು ಇಂಟ್ರಡಕ್ಷನ್ ಸಾಂಗ್, ಹುಬ್ಳಿ ಸಾಂಗ್, ಹಳೆ ಹುಬ್ಳಿ ಬಸ್ ಸ್ಟ್ಯಾಂಡ್ ನಾಗ ನಿಂತಿದ್ದೆ ಅಂತ ಯೋಗರಾಜ್ ಭಟ್ ಸರ್ ಬರೆದಿರೋದು, ಮತ್ತೆ ಅರ್ಜುನ್ ಅವರ ಮ್ಯೂಸಿಕ್ ಚೆನ್ನಾಗಿದೆ. ಇದೊಂದು ಕತೆ ಹೇಳೋ ಕಾನ್ಸೆಪ್ಟ್ ಥರ ಮಾಡ್ಕೊಳ್ತಾ ಇದ್ದೀವಿ. ಅವನೊಬ್ಬ ಆ ವಿಜಯವರೊಬ್ಬರು ಲಾರಿ ಡ್ರೈವರ್ ಥರ ಟ್ರೀಟ್ ಮಾಡಿ ಆಮೇಲಿಂದ ಅವರೊಂದು ಹುಡುಗಿನ ನೋಡಿದ್ದು ಅದನ್ನು ಇಟ್ ಆ್ಯಕ್ಚುಲಿ ಗೋಸ್ ಲೈಕ್ ಅ ಸ್ಟೋರಿ. ಇಂಟ್ರಡಕ್ಷನ್ ಸಾಂಗ್ ಅಂದ ಕೂಡಲೇ ಒಂದು ಕಲರ್ಫುಲ್ ಒಂದು ಮಾಸ್ ಸಾಂಗ್ ಆ ಥರ ಅಲ್ಲ, ಇಟ್ ಈಸ್ ಮೋರ್ ಆಫ್ ಅ ಲವಬಲ್ ಆ್ಯಂಡ್ ಎಂಟರ್ಟೈನಿಂಗ್ ಸಾಂಗ್. Thank you.
ಪ್ರತಿ ಎಲ್ಲರಿಗೂ ಹಾರ್ಡ್ ಹಾರ್ಡ್ ಹಾಕಿದ ಕೂಡಲೇ ಡ್ಯಾನ್ಸ್ ಮಾಡಿಸ್ಬೇಕು ಅನ್ನೋದು ಪಾಲಿಸಿ ನಾನು ಅದನ್ನೇನು ನಂಬಲ್ಲ. ಇಫ್ ಇಟ್ ಇಸ್ ರಿಕ್ವೈರ್ಡ್ ಡ್ಯಾನ್ಸ್ ಮಾಡಿಸ್ಬೇಕು, ಇಲ್ಲಾಂದರೆ ಅದರಲ್ಲಿ ಡ್ಯಾನ್ಸ್ ಎಲ್ಲರೂ ಮಾಡ್ತಾರೆ. ಇಟ್ ಇಸ್ ಹವ್ ಯು ಪ್ರೆಸೆಂಟ್ ದಿ ಆರ್ಟಿಸ್ಟ್, ಅವ್ರನ್ನ ಎಷ್ಟು ಬೇರೆ ರೀತಿ ತೋರಿಸ್ತೀರಾ ಅದಷ್ಟು ಚಾರ್ಜ್ ಅದಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ವಿಜಯವ್ರಿಗೆ ಮಾಡಿಸೋದು ಇಟ್ ಈಸ್ ಈಸಿ, ಕಷ್ಟ ಕಷ್ಟ ಅಂತ ಏನೂ ಇಲ್ಲ. ಈಗಾಗಲೇ 70 ದಿನಗಳ ಶೂಟಿಂಗ್ ಮುಗಿಸಿದ್ದಾರೆ ನಿರ್ದೇಶಕ ಶಶಾಂಕ್. ಇನ್ನು 20 ದಿನಗಳ ಶೂಟಿಂಗ್ ಮಾಡಿದ್ರೆ ಬಹುತೇಕ ಜರಾಸಂಧ ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಆಗುತ್ತೆ. ಎನಿವೇ, ವಿಜಯ್ರನ್ನ ಜರಾಸಂಧನ ಅವತಾರದಲ್ಲಿ ತೆರೆಯ ಮೇಲೆ ತೋರಿಸೋಕೆ ರೆಡಿ ಆಗಿದ್ದಾರೆ ಶಶಾಂಕ್. ವಿಜಯ್ರ ಈ ಹೊಸ ಅವತಾರ ಆದಷ್ಟು ಬೇಗ ಪ್ರೇಕ್ಷಕರ ಮುಂದೆ ಬರಲಿ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.